ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಈಗ ಬೀಜೋಪಚಾರದ ವಿಷಯವಾಗಿ ನಾವಿವತ್ತು ತಿಳ್ಕೊಳ್ಳೋಣ ಬೀಜೋಪಚಾರ ಬೀಜ ಮತ್ತು ಉಪಚಾರ ಎರಡೂ ಸೇರಿಸಿದ್ರೆ ಬೀಜೋಪಚಾರ ಅಂತ ಹೇಳ್ಬೋದು ಇದು ಒಂದು ಒಂದು ಪ್ರೋಸೆಸ್ ಒಂದು ವಿಧಾನನೂ ಹೌದು ಈ ವಿಧಾನದಿಂದ ನಮಗೊಂದು ಉತ್ಪಾದನೆ ಕೂಡ ಬರುತ್ತೆ ಪ್ರಾಡಕ್ಟ್ ಕೂಡ ಬರುತ್ತೆ ಇದು ಎರಡು ಥರ ಒಂದು ವಿಷಯ ಅಂತ ಹೇಳ್ಬೋದು ಉಪಚಾರ ಮಾಡಿದ ನಂತರ ನಮಗೆ ಒಂದು ಬೇರೆನೇ ಒಂದು ಉತ್ಪನ್ನವನ್ನು ನಾವು ಇದರಲ್ಲಿ ಪಡಿತೀವಿ ಬೀಜೋಪಚಾರ ಅಂತೇಳಿ ಏನು ಅಂತಂದರೆ ಏನು ಅಂತಂದರೆ ಬೀಜವನ್ನು ಒಂದು ವಸ್ತುವಿನಿಂದ ಅಥವಾ ಒಂದು ರಾಸಾಯನಿಕದಿಂದ ಅಥವಾ ಒಂದು ಜೈವಿಕ ಜೀವಾಣುಗಳಿಂದ ಉಪಚಾರ ಮಾಡೋದನ್ನು ನಾವು ಬೀಜೋಪಚಾರ ಅಂತ ಕರಿತೀವಿ ಒಂದೊಂದು ಉಪಚಾರಕ್ಕೆ ಒಂದೊಂದು ಉದ್ದೇಶಗಳು ಈ ಬೀಜೋಪಚಾರಕ್ಕೆ ಇರುತ್ತೆ ಈ ಬೀಜೋಪಚಾರವನ್ನು ಯಾಕೆ ಮಾಡಬೇಕು ಅನ್ನೋದಾದರೆ ಬೀಜಗಳನ್ನು ಮೊದಲೇ ನಾವು ಶಿಲೀಂಧ್ರಗಳಿಂದ ಉಪಚಾರ ಮಾಡಿದರೆ ಬೀಜದಿಂದ ಬರುವಂತಹ ಬೀಜಜನ್ಯ ರೋಗಗಳು ಮತ್ತು ಮಣ್ಣಿನಿಂದ ಬರುವಂತಹ ರೋಗಗಳು ಮತ್ತು ಕೀಟಬಾಧೆಗಳು ಇವುಗಳಿಂದ ನಾವು ಬೀಜಗಳನ್ನು ರಕ್ಷಿಸ್ಕೋಬೋದು ಬೀಜಗಳನ್ನು ರಕ್ಷಿಸೋದ್ರ ಜೊತೆಗೆ ನಾವು ಮಣ್ಣಿನಲ್ಲಿ ಹಾಕಿದಾಗ ಮಣ್ಣಿನಿಂದ ಬರುವಂಥ ರೋಗಗಳನ್ನು ತಡೆಯೋದ್ರಿಂದ ಮೊಳಕೆಯ ಮೊದಲನೇ ಹಂತದಲ್ಲಿ ಅಥವಾ ಗಿಡದ ಬೆಳವಣಿಗೆಯ ಮೊದಲ ಪ್ರಾಥಮಿಕ ಹಂತಗಳಲ್ಲಿ ಬರುವಂತಹ ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ಸೊರಗು ರೋಗ ಅನ್ನೋದನ್ನು ನೋಡ್ತಾ ಇರ್ತೀವಿ ಅಂದರೆ ಮೊಳಕೆ ಬಂದಿರುತ್ತೆ ಆದರೆ ಮೊಳಕೆ ಬಂದ ಐದಾರು ದಿವಸಕ್ಕೆ ಎಲ್ಲ ಸಸಿಗಳು ಸಾಯ್ತಾ ಇರ್ತವೆ ಸೊ ಇದು ರೋಗ ಡ್ಯಾಂಪಿಂಗ್ ಆಫ್ ಅಂತಲೂ ಕರಿತೀವಿ ಸೊ ಇದನ್ನು ನಾವು ತಡೆಗಟ್ಕೊಬೋದು ಬೀಜೋಪಚಾರ ಮಾಡೋದರಿಂದ ಹಾಗಾಗಿ ನಾವು ಬೀಜೋಪಚಾರವನ್ನು ಮಾಡಬೇಕು ಎರಡನೇ ಉದ್ದೇಶ ಏನು ಅಂತ ಹೇಳಿದ್ರೆ ಕೀಟ ಬಾಧೆಯಿಂದ ಕೂಡ ನಾವು ಇದನ್ನು ತಡೆಗಟ್ಬೋದು ಇವಾಗ ಶೇಖರಣಾ ಹಂತದಲ್ಲಿ ಕೆಲವೊಂದು ಕೀಟಗಳು ಬೀಜಗಳನ್ನು ತಿನ್ನುತ್ತವೆ ಸೊ ಅದನ್ನು ಕೂಡ ನಾವು ಬೀಜೋಪಚಾರ ಮಾಡೋದ್ರಿಂದ ಅದನ್ನು ಕೂಡ ನಾವು ತಪ್ಪಿಸ್ಕೋಬೋದು ಮತ್ತು ಬೀಜೋಪಚಾರ ಮಾಡೋದರಿಂದ ಸ್ತುಪ್ತಾವಸ್ಥೆಯಲ್ಲಿರುವಂತಹ ಬೀಜಗಳನ್ನು ಅಂದರೆ ಡಾರ್ಮೆನ್ಸಿ ಅಂತ ಹೇಳ್ತೀವಿ ತುಂಬ ಚಿರ ತುಂಬ ಡೀಪಾಗಿ ನಿದ್ದೆ ಮಾಡ್ತಾ ಇರ್ತವೆ ಅಂದರೆ ಸುಪ್ತಾವಸ್ಥೆಯಲ್ಲಿ ಇರ್ತವೆ ಸೊ ಅವನ್ನು ಕೂಡ ನಾವು ಎಚ್ಚರಿಸೋದಕ್ಕೆ ಮತ್ತು ಮೊಳಕೆ ಪ್ರಮಾಣ ಅಧಿಕವಾಗಿ ಮೊಳಕೆ ಪ್ರಮಾಣನ ಹೆಚ್ಚಿಸೋದಕ್ಕೂ ಕೂಡ ನಾವು ಬೀಜೋಪಚಾರವನ್ನು ಮಾಡ್ತೀವಿ ಭಾರತೀಯ ಬೀಜ ಕಾಯ್ದೆ ಕಾನೂನಿನ ಪ್ರಕಾರ ಯಾವುದೇ ಒಂದು ಬಿತ್ತನೆ ಬೀಜವನ್ನು ನಾವು ಮಾರಾಟ ಮಾಡಬೇಕಾದ್ರೆ ಕಡ್ಡಾಯವಾಗಿ ನಾವು ಬೀಜೋಪಚಾರವನ್ನು ಮಾಡಿನೇ ಅದನ್ನು ನಾವು ಮಾರಾಟ ಮಾಡಬೇಕು ಅಂತ ಒಂದು ನಿಯಮವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಕೂಡ ನಾವು ಬೀಜೋಪಚಾರವನ್ನು ಮಾಡಲೇಬೇಕಾಗುತ್ತೆ ಬೀಜೋಪಚಾರದ ಮತ್ತೊಂದು ಪ್ರಮುಖವಾದ ಒಂದು ಎಕನಾಮಿಕಲ್ ಅಂತಲೇ ಹೇಳ್ಬೋದು ಸೊ ಅದ್ರದ್ದು ಏನು ನಮಗೆ ಲಾಭ ಅಂತ ಹೇಳಿದ್ರೆ ನೋಡಿ ನಾವು ರೋಗ ಬಂದಾಗ ನಾವು ತಾಕಿಗೆ ಅಥವಾ ಜಮೀನಿಗೆ ಒಂದು ಔಷಧಿಯನ್ನು ಹೊಡಿಬೇಕು ಅಂತ ಹೇಳಿದ್ರೆ ನಮಗೆ ಸರಿಸುಮಾರು ನಾನ್ನೂರು ಗ್ರಾಮಿಂದ ಆರುನೂರು ಗ್ರಾಮಷ್ಟು ನಾವು ಹಿಲೀಂದ್ರನಾಶಕವನ್ನು ಬಳಸಬೇಕಾಗತ್ತೆ ಒಂದು ರೋಗವನ್ನು ಹತ್ತಿಟ್ಟಿ ತರಕ್ಕೆ ಅದೇ ನಾವು ಬೀಜೋಪಚಾರಕ್ಕೆ ನಾವು ಶಿಲ್ರನಾಶಕವನ್ನು ಉಪಯೋಗಿಸೋದಿದ್ರೆ ಕೇವಲ ಎರಡರಿಂದ ಮೂರು ಗ್ರಾಮ್ ಒಂದು ಕೆ ಜಿ ಬೀಜಕ್ಕೆ ಎರಡರಿಂದ ಮೂರು ಗ್ರಾಮ್ನಷ್ಟೇ ನಾವು ಬೀಜೋಪಚಾರಕ್ಕೆ ಉಪಯೋಗಿಸ್ತೀವಿ ಅಂದರೆ ನಾವು ಸರಿಸುಮಾರು ಸಾವಿರದ ಇನ್ನೂರಿಂದ ಸಾವಿರದ ಐನೂರು ರೂಪಾಯಿ ಖರ್ಚು ಮಾಡೋ ಬದಲು ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಖರ್ಚು ಮಾಡಿದ್ರೆ ನಮಗೆ ಬೀಜೋಪಚಾರ ಮುಗಿದೋಗುತ್ತೆ ಮತ್ತು ಅದೇ ಬೀಜೋಪಚಾರ ಮಾಡಿದಷ್ಟೇ ಪರಿಣಾಮ ಅದು ಬೆಳೆಗೆ ಬೆ ಔಷಧಿ ಹೊಡೆಯೋ ಪರಿಣಾಮಕಾರಿಯಾಗಿ ಬೀಜೋಪಚಾರ ಮಾಡೋದ್ರಿಂದ ಕೂಡ ನಾವು ಕೆಲವೊಂದು ರೋಗಗಳನ್ನು ಬಹಳ ಯಶಸ್ವಿಯಾಗಿ ನಾವು ಹತೋಟಿಗೆ ತರ್ಬೋದು ಇದರಿಂದ ಏನಾಗುತ್ತೆ ನಾವು ಪರಿಸರಕ್ಕೆ ಕಡಿಮೆ ಔಷಧಿಯನ್ನು ಕಡಿಮೆ ವಿಷವನ್ನು ಸೇರಿಸ್ತಾ ಇದ್ದೀವಿ ಜೊತೆಗೆ ಔಷಧಿ ಹೊಡೆಯೋದಕ್ಕೆ ಮತ್ತು ಸಿಂಪಡಣೆ ಮಾಡೋದಕ್ಕೆ ಕಾರ್ಮಿಕರನ್ನು ಬಳಸ್ತಾ ಇದ್ದೀವಿ ಸೊ ಅವರೇನು ಮಾಡ್ತಾರೆ ಅವರು ಹೆಚ್ಚು ಈ ವಿಷಕಾರಿ ಪದಾರ್ಥಗಳಿಗೆ ತಮ್ಮನ್ನು ತಾವು ತೆರೆದಿಟ್ಕೊಂಡಿರ್ತಾರೆ ಅದೇ ನಾವು ಬೀಜೋಪಚಾರ ಮಾಡೋದ್ರಿಂದ ಕಡಿಮೆ ವಿಷವನ್ನು ನಾವು ಪರಿಸರಕ್ಕೆ ಸೇರಿಸೋದಲ್ಲದೆ ಈ ಕಾರ ಇದು ಕೃಷಿ ಕಾರ್ಮಿಕರಿಗೂ ಕೂಡ ಒಂದು ಆರೋಗ್ಯ ದೃಷ್ಟಿಯಿಂದ ನೋಡೋದ್ರಿಂದ ನೋಡೋದ್ರ ನೋಡೋದ್ರಿಂದ ಈ ಬೀಜೋಪಚಾರ ಅನ್ನೋದು ಅತ್ಯಂತ ಸೂಕ್ತವಾಗಿದೆ ಅಂತ ಕೂಡ ನಾವು ಹೇಳ್ಬೋದು ಖರ್ಚು ಕಡಿಮೆ ಜೊತೆಗೆ ಬಹಳ ಎಫೆಕ್ಟಿವ್ ಆಗಿ ನಾವು ರೋಗವನ್ನು ಕೂಡ ನಿಯಂತ್ರಣವನ್ನು ಮಾಡ್ಬೋದಾಗಿದೆ ಇದಲ್ಲದೆ ಬೀಜವನ್ನು ಬೀಜೋಪಚಾರ ಮಾಡುವ ಸಮಯದ ಆಧಾರದ ಮೇಲೆ ನಾವು ಎರಡು ರೀತಿ ಬೀಜೋಪಚಾರವನ್ನು ನಾವು ನೋಡ್ಬೋದು ಮೊದಲನೇದು ಶೇಖರಣೆಗೆ ಮೊದಲು ಅಂಥೇಳಿ ಎರಡನೇದು ಬಿತ್ತನೆಗೆ ಮೊದಲು ಎರಡು ರೀತಿಯಾದಂಥ ಬೀಜೋಪಚಾರವನ್ನು ನಾವು ಮಾಡೋದರಿಂದ ನಮಗೆ ಸಾಕಷ್ಟು ಅನುಕೂಲಗಳಿದೆ ಅವೇನು ಅಂತ ಇವಾಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಶೇಖರಣೆಗೆ ಮೊದಲು ಮಾಡುವಂತಹ ಬೀಜೋಪಚಾರ ಸಾಮಾನ್ಯವಾಗಿ ಈ ಶೇಖರಣೆಗೆ ಮೊದಲು ಮಾಡುವಂಥ ಬೀಜೋಪಚಾರವನ್ನು ಹೆಚ್ಚಾಗಿ ನಾವು ಈ ಶೇಖರಣಾ ಸಮಯದಲ್ಲಿ ಗಿಡಗಳದು ಶೇಖರಣೆ ಸಮಯದಲ್ಲಿ ಬೀಜಗಳ ಮೇಲೆ ದಾಳಿ ಮಾಡುವಂತಹ ಕೆಲವೊಂದು ಶೇಖರಣಾ ಶಿಲೀಂಧ್ರಗಳಿದೆ ಅವು ಯಾವು ಅಂದರೆ ರೈಸೋಫಸ್ಸು ಆಸ್ಪರ್ಜೆಲಸ್ ಫ್ಲೇವರು ಪೆನ್ಸಿಲಿಯಮೋ ಈ ರೀತಿಯಾದಂಥವು ಕೆಲವೊಂದು ಶಿಲೀಂಧ್ರಗಳು ಏನು ಮಾಡುತ್ತೆ ಬೀಜಗಳ ಮೇಲೆ ದಾಳಿ ಮಾಡಿ ಅದರ ಮೇಲೆ ತಮ್ಮದೇ ಆದಂತಹ ಒಂದು ಸ್ಪೋರ್ಸ್ ಅಥವಾ ಬೆಳವಣಿಗೆಯನ್ನ ಮೂಡಿಸಿ ಗಿ ಬೀಜಗಳನ್ನು ಹಾಳು ಮಾಡುತ್ತೆ ಅಥವಾ ಕೆಡಿಸುತ್ತೆ ಸೊ ಇದರಿಂದ ನಾವು ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಈ ಬೀಜ ಬೀಜಗಳನ್ನು ಶೇಖರಣೆಗೆ ಮೊದಲು ಉಪಚಾರ ಮಾಡಿ ನಂತರ ಶೇಖರಣೆಯನ್ನು ಮಾಡಬೇಕಾಗಿರುತ್ತೆ ಮತ್ತು ಕೆಲವೊಂದು ಬೆಳೆಗಳಲ್ಲಿ ಇವಾಗ ಉದಾಹರಣೆಗೆ ತೊಗೊಳ್ಳೋದರೆ ಮುಸ್ಕಿನ್ ಜೋಳ ಮತ್ತು ಬೇಳೆಕಾಳುಗಳಲ್ಲಿ ಹುಳಗಳ ಹಾವಳಿ ಜಾಸ್ತಿ ಇರುತ್ತೆ ಪ್ರೋಟೀನ್ ಅಂಶ ಹೆಚ್ಚಾಗಿರೋದ್ರಿಂದ ಈ ಬೇಳೆಕಾಳುಗಳಲ್ಲಿ ಶೇಖರಣೆ ಮಾಡಿದ್ದ ಒಂದು ಎರಡು ಮೂರು ವಾರಗಳಲ್ಲಿ ನಾವು ಹುಳಗಳನ್ನು ನೋಡ್ಬೋದು ಅದನ್ನು ನಾವು ವಾಟುಳ ಅಂತ ಕರಿತೀವಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹೆಸರು ಹೇಳ್ತಾರೆ ಸೊ ಈ ಹುಳಗಳು ಕೂಡ ಏನು ಮಾಡುತ್ತೆ ನೇರವಾಗಿ ಬೀಜಗಳ ಮೇಲೆ ದಾಳಿ ಮಾಡಿ ಅದರಲ್ಲಿರೋ ಆಹಾರವನ್ನು ತಿನ್ನೋದಕ್ಕೆ ಪ್ರಾರಂಭ ಮಾಡುತ್ತೆ ಇದನ್ನು ಕೂಡ ನಾವು ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಬೀಜೋಪಚಾರವನ್ನು ನಾವು ಮಾಡ್ಬೋದು ಮತ್ತೊಂದು ಅಂತ ಹೇಳಿದ್ರೆ ಶೇಖರಣೆಗೆ ಮೊದಲು ಬೀಜೋಪಚಾರ ಮಾಡಿದ್ರೆ ಶೇಖರಣೆಯಲ್ಲಿ ಆಗುವಂತಹ ಏನು ಹಾನಿ ಇದೆ ಅದನ್ನು ಕೂಡ ತಪ್ಪಿಸ್ಬೋದು ಜೊತೆಗೆ ಬಿತ್ತನೆಗೆ ಮಾಡಿದ ಮೇಲೂ ಕೂಡ ಈ ಔಷಧಿಗಳು ಏನು ನಾವು ಬೀಜೋಪಚಾರಕ್ಕೆ ಬಳಸಿರ್ತೀವಿ ಈ ಔಷಧಿಗಳು ಮಣ್ಣಿನಿಂದ ಬರುವಂಥ ಬೀಜಗಳ ರೋಗಗಳು ಮತ್ತು ಬೀಜಗಳಿಂದ ಬರುವಂಥ ರೋಗಗಳನ್ನು ತಡೆಗಟ್ಟುತ್ತೆ ಮತ್ತು ನಿರ್ವಹಣೆ ಕೂಡ ಮಾಡುತ್ತೆ ಅಂದರೆ ಬೀಜೋಪಚಾರ ಮಾಡಿದ ಬೀಜಗಳನ್ನು ಉಪಯೋಗಿಸೋದ್ರಿಂದ ಮೂವತ್ತು ಬಿತ್ತನೆ ಮಾಡಿದ ಮೂವತ್ತು ದಿನಗಳ ಕಾಲ ಮೂವತ್ತು ದಿನಗಳವರೆಗೆ ಮಣ್ಣಿನಿಂದ ಬರುವಂಥದ್ದು ಗಾಳಿಯಿಂದ ಬರುವಂಥದ್ದು ಮತ್ತು ಬೀಜದಿಂದಲೇ ಬರುವಂತಹ ರೋಗಾಣುಗಳನ್ನು ತಡೆಕೊಡು ತಡೆಗಟ್ಟುವಂಥ ಒಂದು ಶಕ್ತಿಯನ್ನು ಹೊಂದಿರುತ್ತೆ ಹಾಗಾಗಿ ಬೀಜೋಪಚಾರವನ್ನು ನಾವು ಕಡ್ಡಾಯವಾಗಿ ಮಾಡಲೇಬೇಕು ಬೀಜೋಪಚಾರಕ್ಕೆ ಮೊದಲು ಮಾಡೋ ವಿಧಾನಗಳು ಯಾವುದು ಅಂದರೆ ಸಾಮಾನ್ಯವಾಗಿ ಈ ಒಣ ಉಪಚಾರವನ್ನು ನಾವು ಪ್ರಿಫರ್ ಮಾಡ್ತೀವಿ ಅಂದರೆ ನೀರನ್ನು ಬಳಸದೆ ನೀರನ್ನು ಬಳಸದೆ ನೇರವಾಗಿ ಪುಡಿಗಳನ್ನು ಅಥವಾ ಶಿಲೀನಾಶಕಗಳನ್ನು ಬೀಜಗಳಿಗೆ ಉದುರಿಸಿ ಅದರ ಮೇಲೆ ಒಂದು ಪದರವನ್ನು ಸೃಷ್ಟಿ ಮಾಡಿ ಅದನ್ನು ನಾವು ಶೇಖರಣೆನ ಮಾಡಬೇಕು ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಈ ಬರ ಪುಡಿಯನ್ನು ನೇರವಾಗಿ ಏನು ಶಿಲೀನನಾಶಕಗಳು ಬರುತ್ತೆ ಬರ ಬರ ಪುಡಿಯನ್ನು ನೇರವಾಗಿ ಬೀಜಗಳ ಮೇಲೆ ಪ್ರೋಕ್ಷಣೆ ಮಾಡಿ ಅದನ್ನು ನಾವು ಶೇಖರಣೆ ಮಾಡ್ತಾಯಿದ್ವಿ ಆದರೆ ಇದರಿಂದ ಏನು ನಮಗೆ ದುಷ್ಪರಿಣಾಮಗಳು ಅಂತ ಹೇಳಿದ್ರೆ ಇದು ಪುಡಿ ರೂಪದಲ್ಲಿ ಇರೋದರಿಂದ ಧೂಪದ ರೂಪದಲ್ಲಿರೋದ್ರಿಂದ ಪುಡಿ ರೂಪದಲ್ಲಿರೋದರಿಂದ ಉಪಚಾರ ಮಾಡುವವರಿಗೆ ಜೊತೆಗೆ ಉಪಚರಿಸಿದ ಬೀಜಗಳನ್ನು ಬಿತ್ತನೆಗೆ ಮಾಡುವಂತಹ ಕೆಲಸಗಾರರಿಗೆ ಇದು ಅನಾರೋಗ್ಯವನ್ನು ತಂಡೋ ತಂದೊಡ್ತಾ ಇತ್ತು ಯಾಕಂದರೆ ಇದು ಧೂಳಿನ ರೂಪದಲ್ಲಿ ಇರೋದರಿಂದ ಉಸಿರಾಟ ಮಾಡಿದಾಗ ಈ ಧೂಳೆಲ್ಲ ಮನುಷ್ಯನ ದೇಹದೊಳಗೆ ಸೇರ್ತಾಯಿತ್ತು ಇದನ್ನು ನಾವು ತಪ್ಪಿಸಬೇಕು ಅನ್ನೋ ಉದ್ದೇಶಕ್ಕೆ ಇತ್ತೀಚೆಗೆ ನೀವು ನೋಡಿರ್ಬೋದು ಬೀಜಗಳಿಗೆ ಬಣ್ಣವನ್ನು ಕಟ್ಟಿರ್ತಾರೆ ಬಣ್ಣ ಬಣ್ಣದ ಬೀಜಗಳು ನಾವು ನಾವು ಮಾರುಕಟ್ಟೆಯಲ್ಲಿ ನೋಡ್ತಾ ಇದ್ದೀವಿ ಸೊ ಇದಕ್ಕೆ ಪಾಲಿಮರ್ ಅಂತ ಕರಿತೀವಿ ಈ ಏನಿದೆ ಪಾಲಿಮರಲ್ಲಿ ನೀವು ಎಂಥ ಕಲರ್ ಬೇಕಿದ್ದರೂ ಎಂಥ ಬಣ್ಣ ಬೇಕಿದ್ರು ನಮಗೆ ಅಂಥ ಬಣ್ಣದ ಪಾಲಿಮರು ಇವಾಗ ಮಾರುಕಟ್ಟೆಯಲ್ಲಿ ಇದೆ ಸೊ ಆ ಪಾಲಿಮರ್ ಏನು ಅಂತಂದರೆ ಇದು ಬೀಜ ಬೀಜ ಉಸಿರಾಡೋದಕ್ಕಾಗ್ಲಿ ಅಥವಾ ಬೀಜ ಮೊಳಕೆ ಬರೋದಕ್ಕಾಗಲಿ ಯಾವುದೇ ರೀತಿಯಾದ ತೊಂದರೆಯನ್ನು ಒಡ್ಡೋದಿಲ್ಲ ಸೊ ಹಾಗಾಗಿ ಈ ಪಾಲಿಮರ್ಗಳನ್ನು ಬಳಸಿ ಪಾಲಿಮರ್ ಒಳಗಡೆ ನಾವು ಈ ನಮಗೆ ಬೇಕಾಗಿರುವಂತಹ ಶಿಲೀಂಧ್ರ ನಾಶಕಗಳಿರ್ಬೋದು ಅಥವಾ ಕೀಟನಾಶಕಗಳಿರ್ಬೋದು ಅಥವಾ ಒಂದು ಇವನ್ ಲಘು ಪೋಷಕಾಂಶಗಳನ್ನು ಕೂಡ ಬೆರೆಸಿಬಿಟ್ಟು ನಾವು ಅದನ್ನು ಬೀಜೋಪಚಾರವಾಗಿ ಉಪಯೋಗಿಸ್ಕೋಬೋದು ನೀವಾಗ ನೀವೇನಾದರೂ ಹೈಬ್ರಿಡ್ ತಳಿಗಳ ಬೀಜಗಳನ್ನು ತೊಗೊಂಡು ಬಂದರೆ ಸಾಮಾನ್ಯವಾಗಿ ಪ್ರೈವೇಟ್ ಖಾಸಗಿ ಕಂಪ್ನಿ ಬೀಜಗಳನ್ನು ನೀವು ತೊಗೊಂಡು ಬಂದರೆ ನೀವು ಬೀಜಗಳನ್ನು ಓಪನ್ ಮಾಡಿ ಪ್ಯಾಕೆಟನ್ನು ಓಪನ್ ಮಾಡಿ ನೋಡಿದ್ರೆ ಓಡ ಎಲ್ಲ ಬೀಜಗಳು ಬಣ್ಣ ಬಣ್ಣದಾಗಿರುತ್ತೆ ಕೆಲವೊಂದು ಬೀಜಗಳಿಗೆ ಕೆಲವೊಂದು ಬೆಳೆಯ ಬೀಜಗಳಿಗೆ ಕೆಲವೊಂದು ಬಣ್ಣಗಳ ಬೀಜಗಳ ಬಣ್ಣಗಳನ್ನು ಅವರು ಹಾಕಿರ್ತಾರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಬಣ್ಣ ಆಗಿದೆ ಬೀಜಗಳು ಅಂದರೆ ಅದನ್ನು ಈಗಾಗಲೇ ಬೀಜೋಪಚಾರವನ್ನು ಅಂದರೆ ಶಿಲೀಂಧ್ರನಾಶಕಗಳನ್ನು ಹಾಕಿ ಉಪಚಾರ ಮಾಡಿದ್ದಾರೆ ಅನ್ನೋದು ಅದರ ಅರ್ಥ ಆ ಪ್ಯಾಕೆಟಿನ ಮೇಲೆ ಕೂಡ ಕೆಂಪು ಬಣ್ಣದಲ್ಲಿ ದಪ್ಪದಾಗಿ ಬರೆದಿರ್ತಾರೆ ಬೀಜಗಳನ್ನು ನಾವೀಗಾಗಲೇ ವಿಷಯ ವಿಷದಿಂದ ಉಪಚರಿಸಿದ್ದೀವಿ ದಯವಿಟ್ಟು ಇದನ್ನು ಯಾರು ಆಹಾರವಾಗಿ ಆಗಲಿ ಅಥವಾ ಎಣ್ಣೆ ತೆಗೆಯೋದಕ್ಕಾಗಲಿ ಅಥವಾ ಹಸುಗಳಿಗೆ ಮೇವಾಗಲಿ ಮೇವ ಮೇವಾಗಿಯಾಗಿ ಉಪಯೋಗಿಸಬಾರ್ದು ಅಂತ ಹೇಳಿಬಿಟ್ಟು ಒಂದು ಎಚ್ಚರಿಕೆಯನ್ನು ಕೂಡ ಅದರ ಮೇಲೆ ಬರೆದಿರ್ತಾರೆ ಹಾಗಾಗಿ ಯಾವುದೇ ಒಂದು ಬೀಜ ಉಪಚರಿಸಿದ ಬೀಜವನ್ನು ನಾವು ಆಹಾರಕ್ಕಾಗಲಿ ಅಥವಾ ಮತ್ತೊಂದಕ್ಕಾಗಲಿ ನಾವು ತಿನ್ನೋದಕ್ಕಾಗಲಿ ನಾವು ಉಪಯೋಗಿಸ್ಬಾರ್ದು ಆದರೆ ಇನ್ನೊಂದು ಕೆಲವೊಂದು ಕಡೆ ನೀವು ನೋಡಿರ್ಬೋದು ಇವಾಗ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು ಬೀಜಗಳನ್ನು ಕೊಂಡ್ಕೊಂಡು ಬಂದಾಗ ಅದರಲ್ಲೂ ಸಾಮಾನ್ಯವಾಗಿ ಈ ಬೇಳೆಕಾಳುಗಳ ಬೀಜ ಅಂದರೆ ಹೆಸರು ಉದ್ದು ಅವರೆ ಅಲಸಂದೆ ಈ ಥರ ಬೀಜಗಳು ಮತ್ತು ಭತ್ತ ಈ ಥರ ಬೀಜಗಳನ್ನು ಕೊಂಡುಕೊಂಡು ಬಂದಾಗ ಅವು ಬೀಜೋಪಚಾರ ಮಾಡಿರೋದಿಲ್ಲ ಅದ್ರ ಬದಲಿಗೆ ಏನು ಮಾಡಿರ್ತಾರೆ ಅಂದರೆ ಬೀಜ ಬೀಜದ ಪ್ಯಾಕೆಟ್ ಒಳಗಡೆ ಬೀಜನ ಉಪಚರಿಸುವುದಕ್ಕೆ ಅಂತಲೇ ಶಿಲೀಂಧ್ರನಾಶಕಗಳ ಒಂದು ಚಿಕ್ಕವಾದ ಒಂದು ಪೊಟ್ಟಣವನ್ನು ಅದ್ರ ಜೊತೆ ಹಾಕಿರ್ತಾರೆ ಉದ್ದೇಶ ಇಷ್ಟೇ ಅಂದರೆ ನಮ್ಮ ರೈತರಿಗೆ ಕೆಲವೊಂದು ಸಾರಿ ಯಾವ ರೀತಿ ಆಗಿಬಿಡುತ್ತೆ ಅಂತ ಹೇಳಿದ್ರೆ ಬಿತ್ತನೆಗೆ ತಂದಿರುವಂಥ ಬೀಜವನ್ನು ಆಹಾರವಾಗಿ ಉಪಯೋಗಿಸುವಂಥ ಒಂದು ಪರಿಸ್ಥಿತಿ ಇರುತ್ತೆ ಅಂದರೆ ಬಿತ್ತನೆ ಬೀಜವನ್ನು ಕೊಂಡುಕೊಂಡು ಬಂದಿರ್ತಾರೆ ಆದರೆ ಅದನ್ನು ಆಹಾರವಾಗಿ ಬಳಸ್ತಾರೆ ಸೊ ಆಹಾರವಾಗಿ ಬಳಸಿದರೆ ಏನಾಗುತ್ತೆ ಉಪಚರಿಸಿದ ಬೀಜಗಳನ್ನು ಆಹಾರವಾಗಿ ಬಳಸಿದರೆ ನಮ್ಮ ದೇಹಕ್ಕೆ ವಿಷಗಳು ಸೇರೋ ವಿಷ ಸೇರೋದ್ರಿಂದ ಅದನ್ನು ತಪ್ಪಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಸರ್ಕಾರಿ ಸ್ವಾಮ್ಯ ಸ್ವಾಮ ಸಂಸ್ಥೆಗಳು ಅಥವಾ ಸರ್ಕಾರಿ ಸಂಸ್ಥೆಗಳಿಂದ ಎಲ್ಲೆಲ್ಲಿ ಬೀಜಗಳನ್ನು ಮಾರಾಟ ಮಾಡ್ತಾರೆ ಅವೆಲ್ಲವೂ ಕೂಡ ಬೀಜೋಪಚಾರ ಮಾಡಿರೋದಿಲ್ಲ ಆದರೆ ಬೀಜದ ಜೊತೆಗೆ ಶಿಲಿ ಬೀಜೋಪಚಾರ ಮಾಡಿಕೊಳ್ಳಿ ರೈತರೇ ಮಾಡಿಕೊಳ್ಳಿನೋ ಉದ್ದೇಶದಿಂದ ಒಂದು ಶಿಲೀಂಧ್ರನಾಶಕ ಇರುವಂಥ ಒಂದು ಪೊಟ್ಟಣವನ್ನು ಸೇರಿಸಿ ರೈತರಿಗೆ ಇದ್ದಾರೆ ಸೊ ಹೀಗಾಗಿ ರೈತರು ಬಿತ್ತನೆಗೆ ಬಳಸಿ ಬಿತ್ತನೆ ಮಾಡೋದಕ್ಕೆ ಮೊದಲು ಆ ಬಿ ಶಿಲೀಂಧ್ರನಾಶಕ ಪುಡಿಯನ್ನು ಉಪಯೋಗಿಸಿ ಬೀಜೋಪಚಾರವನ್ನ ಮಾಡಿ ನಂತರ ಅದನ್ನ ಬಿತ್ತನೆಗೆ ಉಪಯೋಗಿಸಬೇಕು ಕೃಷಿ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ಸಾಧ್ಯವಾಯಿತು ಬಂತು ಉಪಕರಣಗಳು ತನ್ನಿ ಪರಿವರ್ತನೆ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗ ಮುಕ್ತ ಸಸಿಗಳು ಲಕ್ನೋ ಫಾರ್ಟಿ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು ಅಧಿಕ ಇಳುವರಿಯ ಹೈಬ್ರಿಡ್ ಎಫ್ ಒನ್ ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ ಗಿಡ ಬೇಕಾದವರು ಅಧಿಕಾರಿಗಳನ್ನು ಸಂಪರ್ಕಿಸಿ ಜಾಯಿಂಟ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಮತ್ತು ಈ ಪ್ರಮಾಣ ಎಷ್ಟು ಎಷ್ಟು ನಾವು ಉಪಯೋಗಿಸ್ಬೇಕಾಗುತ್ತೆ ಬಿತ್ತನೆ ಬೀಜಗೆ ಬೀಜೋಪಚಾರಕ್ಕೆ ಅಂತ ಹೇಳೋದಾದರೆ ಇದು ಒಂದೊಂದು ಬೆಳೆಗೆ ಒಂದೊಂದು ಥರ ಇರುತ್ತೆ ಉದಾಹರಣೆಗೆ ನೀವು ಭತ್ತ ಎಲ್ಲ ತೊಗೊಂಡ್ರೆ ಭತ್ತಕ್ಕೆ ಸುಮಾರು ಎರಡರಿಂದ ಮೂರು ಗ್ರಾಮು ಒಂದು ಕೆ ಜಿಗೆ ನಾವು ಉಪಚಾರ ಮಾಡ್ತಾ ಉಪಚಾರನ ಉಪಚಾರಕ್ಕೆ ಬಳಸ್ತೀವಿ ಈ ತರಕಾರಿ ಬೀಜಗಳಿಗೆಲ್ಲ ಆದರೆ ಎರಡು ಗ್ರಾಮ್ನಂತೆ ನಾವು ಬಳಸ್ತೀವಿ ಯಾವ್ಯಾವ್ದನ್ನ ನಾವು ಬಳಸ್ಬೋದು ಅಂತ ಹೇಳಿದ್ರೆ ಕಾರ್ಬ ಮುಂಚೆ ಎಲ್ಲ ಇದು ಅದು ಥೈರಾಮ್ ಅಂತೆಲ್ಲ ಸಿಗ್ತಾಯಿತ್ತು ಇವಾಗ ಅದೆಲ್ಲ ಬ್ಯಾನ್ ಆಗಿದೆ ಇವಾಗ ನಮಗೆ ಕ್ಯಾಪ್ಟಾಫ್ ಅಂತ ಒಂದು ಸಿಗುತ್ತೆ ಕ್ಯಾಪ್ಟಾಫನ್ನು ನಾವು ಬಳಸ್ಬೋದು ಅದು ಬಿಟ್ಟರೆ ಕಾರ್ಬನ್ ಡೈಸಿಯಮ್ ಅಂತ ಸಿಗುತ್ತೆ ಅದು ಬಿಟ್ಟರೆ ಮ್ಯಾಂಕ್ ಮ್ಯಾಂಕೋಝೆಬ್ಬು ಮೆಟಲ್ಯಾಕ್ಸಿಲು ಈ ರೀತಿಯಾದಂಥ ಶಿಲಿನನಾಶಗಳನ್ನು ನಾವು ಬಳಸ್ಬೋದು ಆಗಲೇ ತಿಳಿಸ್ದಾಗೆ ಒಂದು ಕೆ ಜಿಗೆ ಕೇವಲ ಎರಡು ಗ್ರಾಮ್ನಷ್ಟೇ ಹೆಚ್ಚಿಗೆ ಉಪಯೋಗಿಸ್ಬೇಡಿ ಒಂದು ಕೆ ಜಿ ಬೀಜಕ್ಕೆ ಎರಡು ಗ್ರಾಮ್ನಂತೆ ಅದನ್ನು ಉಪಯೋಗಿಸ್ಕೋಬೋದು ಇವಾಗ ನಾವೇ ಬೀಜೋಪಚಾರ ನಾನು ಆಗಲೇ ಹೇಳಿದಾಗೆ ಅಂಗಡಿಯಿಂದ ತಂದರೆ ಸಾಮಾನ್ಯವಾಗಿ ಬೀಜೋಪಚಾರ ಮಾಡಿರ್ತಾರೆ ಆದರೆ ಬೀಜೋಪಚಾರ ನಾವೇ ನಮ್ಮ ಸ್ವಂತ ಬೀಜ ಇದೆ ನಾವು ಬೀಜೋಪಚಾರ ಶೇಖರಣೆಗೆ ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ ಬೀಜವನ್ನು ಚೆನ್ನಾಗಿ ಒಣಗಿಸಬೇಕು ಸೂಕ್ತವಾದಂಥ ಒಂದು ತೇವಾಂಶಕ್ಕೆ ತಂದ ಮೇಲೆ ಅದಕ್ಕೆ ಬರ ಬರಪುಡಿ ಅದಕ್ಕೆ ನೀವು ಯಾವುದೇ ರೀತಿಯಿಂದ ನೀರನ್ನು ಬೆರೆಸೋ ಹಾಗಿಲ್ಲ ನಮ್ಮಲ್ಲಿ ಏನಿದೆ ಆ ಒಂದು ಕೆ ಜಿ ಬೀಜಕ್ಕೆ ಉಪಚಾರ ಹೇಗೆ ಮಾಡ್ಬೋದು ಅಂತ ನಾನು ಇವಾಗ ಹೇಳ್ತೀನಿ ಒಂದು ಕೆ ಜಿ ಬೀಜವನ್ನು ನಾವು ಉಪಚಾರ ಮಾಡಬೇಕು ಅಂತ ಹೇಳಿದ್ರೆ ಎರಡು ಕೆ ಜಿ ಹಿಡಿಯುವಂಥ ಒಂದು ಕವರನ್ನು ತೊಗೊಳ್ಳಿ ಕವರನ್ನು ತಗೊಂಡು ಆ ಎರಡು ಕೆ ಜಿ ಬೀಜ ಇಡುವಂಥ ಕವರಿಗೆ ಒಂದು ಕೆ ಜಿ ಬೀಜವನ್ನು ನಾವು ಹಾಕ್ಕೋಬೇಕು ಮತ್ತೊಂದು ಮುಖ್ಯವಾದ ವಿಶೇಷವಾಗಿ ನಾವು ಗಮನಿಸಬೇಕಾದ ಅಂಶ ಏನು ಅಂದರೆ ಬೀಜೋಪಚಾರ ಮಾಡಬೇಕಾದ್ರೆ ದಯವಿಟ್ಟು ಮುಖಕ್ಕೆ ಒಂದು ಮುಖ ಮುಖಗವಸು ಹಾಕೊಳ್ಳಿ ಮತ್ತು ಕೈಗೆ ಗ್ಲೌಸು ಮುಖಕ್ಕೆ ಒಂದು ಮಾಸ್ಕು ಮತ್ತು ಕೈಗೆ ಎರಡು ಕೈ ಗವಸು ಅನ್ನು ಹಾಕ್ಕೊಂಡು ತದನಂತರ ನಾವು ಬೀಜೋಪಚಾರವನ್ನು ಮಾಡಬೇಕು ಒಂದು ಕೆ ಜಿ ಬೀಜಕ್ಕೆ ಬೀಜವನ್ನು ಎರಡು ಕೆ ಜಿ ಹಿಡಿಯುವಂಥ ಕವರೊಳಗೆ ಹಾಕ್ಕೊಂಡು ಅದಕ್ಕೆ ತೂಕ ಮಾಡಿದಂತಹ ಎರಡು ಗ್ರಾಮ್ ಅಷ್ಟು ಬೀಜವನ್ನು ಎರಡು ಗ್ರಾಮ್ನಷ್ಟು ಶೀಘ್ರನಾಶಕವನ್ನು ನಾವು ಅದರ ಮೇಲೆ ಉದುರಿಸಬೇಕು ಮೇಲೆ ಅದನ್ನು ನಾವು ಗಾಳಿಯನ್ನು ತುಂಬಿ ತಿರುಗಿಸ್ಬೇಕು ಗಾಳಿನ ತುಂಬಿದಾಗ ಏನಾಗುತ್ತೆ ಅದು ಒಳ್ಳೆ ಬಲೂನ್ ಥರ ಆಗುತ್ತೆ ಸೊ ಅದರೊಳಗಡೆ ಗಾಳಿ ತುಂಬಿಕೊಂಡಾಗ ಬೀಜ ಓಡಾಡೋದಕ್ಕೆ ನಮಗೆ ಜಾಗ ಸಿಗುತ್ತೆ ಸೊ ಹಂಗೆ ಮಾಡಿಬಿಟ್ಟು ಏನು ಮಾಡಬೇಕು ಅದನ್ನು ಗಟ್ಟಿಯಾಗಿ ಕುಲುಕಬೇಕು ಅಂದರೆ ಏನು ಹಬ್ಬಬ್ಬ ಅಂದರೆ ಒಂದು ಇಪ್ಪತ್ತು ಸೆಕೆಂಡ್ ಕುಲುಕಿದ್ರೆ ಸಾಕು ಚೆನ್ನಾಗಿ ಕುಲುಕಿದಾಗ ಏನಾಗುತ್ತೆ ಆ ಏನು ಶೀಲನಾಶಕ ನಾವು ಪುಡಿ ಹಾಕಿರ್ತೀವಿ ಅದು ಸಂಪೂರ್ಣವಾಗಿ ಎಲ್ಲ ಬೀಜಗಳ ಮೇಲೆ ಒಂದು ಪದರವಾಗಿ ಕೂತ್ಕೊಳ್ಳುತ್ತೆ ತದನಂತರ ಅದನ್ನು ನಾವು ಯಾವ ಬ್ಯಾಗ್ ಬೇಕೋ ಅಥವಾ ಯಾವ ಕಂಟೇನರ್ ಬೇಕೋ ಆ ಕಂಟೇನರ್ ಅಥವಾ ಬ್ಯಾಗ್ಗಳಿಗೆ ನಾವು ಅದನ್ನು ಕಟ್ಬಿಟ್ಟು ನಾವು ಅದನ್ನು ಶೇಖರಣೆ ಮಾಡ್ಬೋದು ಇದು ಶೇಖರಣೆಗೆ ಮೊದಲು ಮಾಡುವಂತಹ ಒಂದು ವಿಧಾನ ಇದು ಯಾವುದೇ ಬೆಳೆಯಾಗ ಬೆಳೆಗೂ ಕೂಡ ನಾವು ಇದನ್ನ ಮಾಡ್ಬೋದು ಇನ್ನು ಬೇಳೆ ಕ ಸಾಮಾನ್ಯವಾಗಿ ರೈತರು ಎದುರಿಸುವಂಥದ್ದು ಒಂದು ದೊಡ್ಡ ಸಮಸ್ಯೆ ಅಂತಂದರೆ ಈ ಬೇಳೆಕಾಳುಗಳನ್ನು ಯಾವ ರೀತಿ ನಾವು ಶೇಖರಣೆ ಮಾಡಬೇಕು ಅಂಥೇಳ್ಬಿಟ್ಟು ಎಷ್ಟೋ ಕಡೆ ತಪ್ಪು ಕಲ್ಪನೆ ಇದೆ ಕೆಂಪು ಮಣ್ಣಿಂದ ನಾವು ಇದನ್ನು ಸುತ್ತಿಟ್ಬಿಟ್ರೆ ಹುಳಗಳು ಬರೋದಿಲ್ಲ ಅಂತೇಳ್ಬಿಟ್ಟು ಆದರೆ ಕೆಂಪು ಮಣ್ಣಿಂದ ನಾವು ಸುತ್ತೋದು ಅಥವಾ ಅದನ್ನು ಒಂದು ಕವಚ ಮಾಡೋದು ಅದು ಕೇವಲ ಬೇಳೆಕಾಳು ಮಾಡ್ಕೊಳ್ಳೋದಕ್ಕೆ ಹೊರತು ಬೀಜಕ್ಕೆ ಅಲ್ಲ ಬೀಜಕ್ಕೆ ಏನಾದರೂ ನಾವು ಈ ಥರ ಮಾಡಿಬಿಟ್ರೆ ಅದು ಮೂರು ತಿಂಗಳ ಒಳಗಡೆ ತನ್ನ ಮೊಳಕೆ ಪ್ರಮಾಣವನ್ನು ತುಂಬ ಬೇಗ ಕುಗ್ಗಿಸ್ಕೊಂಬಿಡುತ್ತೆ ಕಡಿಮೆ ಆಗಿಬಿಡುತ್ತೆ ಸೊ ಹಾಗಾಗಿ ನೀವು ಬೀಜೋಪ್ ಬೀಜಕ್ಕೆ ಅಂತ ಏನಾದರೂ ನೀವು ಬೀಜಗಳನ್ನು ಬೇಳೆಕಾಳುಗಳನ್ನು ಏನಾದ್ರು ಶೇಖರಣೆ ಮಾಡಬೇಕು ಅಂತೇಳಿದರೆ ಉದಾಹರಣೆಗೆ ತೊಗರಿ ಅಲಸೆ ಅಲಸಂದೆ ಉದ್ದು ಹೆಸರು ಅವರೆ ಈ ರೀತಿಯಾದ ಒಂದು ಕಾಳುಗಳನ್ನು ನಾವು ಹೆಚ್ಚು ದಿವಸ ಶೇಖರಣೆ ಮಾಡಬೇಕು ಬೀಜಕ್ಕೆ ಅನ್ನೋದಾದರೆ ಒಂದು ತುಂಬ ಸುಲಭವಾದ ಉಪಾಯ ಉಪಾಯ ಇದೆ ಇದಕ್ಕೇನು ಹೆಚ್ಚು ಖರ್ಚು ಆಗೋದಿಲ್ಲ ಇದಕ್ಕೆ ತುಂಬಾ ಸಿಂಪಲ್ಲಾಗಿ ಹೇಳೋದಾದರೆ ಒಂದು ಕೆ ಜಿ ಬೀಜಕ್ಕೆ ಒಂದರಿಂದ ಒಂದೂವರೆ ಎಮ್ ಎಲ್ನಷ್ಟು ಯಾವುದಾದ್ರೂ ಒಂದು ಎಣ್ಣೆ ಸಾಮಾನ್ಯವಾಗಿ ಅರಳೆಣ್ಣೆ ಉಪಯೋಗಿಸಿದ್ರೆ ಉತ್ತಮ ಅದು ಇಲ್ಲ ಅಂತ ಹೇಳಿದ್ರೆ ಅಡುಗೆ ಎಣ್ಣೆ ಅಥವಾ ಒಂದು ಪೊಂಗ್ ಇದು ಹೊಂಗೆ ಎಣ್ಣೆ ಈ ರೀತಿಯಾಗಿ ಯಾವುದಾದ್ರು ಒಂದು ಎಣ್ಣೆ ಒಂದು ಕೆ ಜಿ ಬೀಜಕ್ಕೆ ಒಂದೂವರೆ ಒಂದರಿಂದ ಒಂದೂವರೆ ಎಮ್ ಎಲ್ನಷ್ಟು ಮುಂದೆ ಮೊದಲನೇ ಹೇಳೋದು ಮೊದಲೇ ನಾನು ಹೇಳಿದಾಗ ಒಂದು ಕೆ ಜಿ ಬೀಜನ ಉಪಚಾರ ಮಾಡಬೇಕು ಅಂತ ಹೇಳಿದ್ರೆ ಎರಡು ಕೆ ಜಿ ಕವರ್ ತೊಗೊಳ್ಳಿ ಆ ಎರಡು ಕೆ ಜಿ ಕವರೊಳಗೆ ಒಂದು ಕೆ ಜಿ ಬೀಜವನ್ನು ಹಾಕ್ಕೊಳ್ಳಿ ತದನಂತರ ಅದ್ರ ಮೇಲ್ಗಡೆ ಒಂದು ಎಮ್ ಎಲ್ ಅಥವಾ ಒಂದೂವರೆ ಎಮ್ ಎಲ್ ಎಣ್ಣೆಯನ್ನು ಸುರಿದು ಸುರಿದುಬಿಟ್ಟು ಗಾಳಿ ಊದಿ ಬಲೂನ್ ಥರ ಮಾಡಿಕೊಂಡು ಅದನ್ನು ಚೆನ್ನಾಗಿ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡಷ್ಟು ನಾವು ಚೆನ್ನಾಗಿ ಮಿಶ್ರಣ ಮಾಡಿದ್ರೆ ತಿರುಗಿಸಿದ್ರೆ ಎಲ್ಲ ಇದ್ರ ಮೇಲೆ ಒಂದೊಂದು ಕೋಟು ಒಂದೊಂದು ಪದರ ಎಣ್ಣೆ ಕೂತ್ಕೊಳ್ಳುತ್ತೆ ಸೊ ಇದರಿಂದ ಸಂಪೂರ್ಣವಾಗಿ ನಾವು ಕೀಟಬಾಧೆಯನ್ನು ತಪ್ಪಿಸ್ತೀವಿ ಅಂತ ಹೇಳೋಕ್ಕಾಗಲ್ಲ ಸೊ ಇದರಿಂದ ಇದರಿಂದ ಏನಾಗುತ್ತೆ ಅಂತೇಳಿದ್ರೆ ಈ ಹುಳಗಳದ್ರ ಮೇಲೆ ಮೊಟ್ಟೆ ಇಡೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಎಣ್ಣೆ ಜಾರು ಜಾರ್ತಾ ಇರುತ್ತೆ ಸೊ ಆಗ ಹಾಗಾಗಿ ಅದ್ರ ಮೇಲೆ ಮೊಟ್ಟೆ ಇಡೋದಕ್ಕೆ ಕಷ್ಟ ಆಗುತ್ತೆ ಅಕಸ್ಮಾತ್ ಮೊಟ್ಟೆ ಇಟ್ಟರು ಕೂಡ ಅದು ಜಾರು ಹೋಗುತ್ತೆ ಹಾಗಾಗಿ ಅದರಲ್ಲಿ ಬರುವಂತಹ ಕೀಟಗಳು ಸಂಖ್ಯೆ ಕಡಿಮೆ ಆಗುತ್ತೆ ಇನ್ಫೆಕ್ಷನ್ ಪರ್ಸೆಂಟೇಜ್ ಏನು ಇನ್ಫೆಕ್ಷನ್ ಆಗ್ತಾ ಇತ್ತೋ ಅದು ಕಡಿಮೆ ಆಗ್ಬೋದು ಸೊ ಹಾಗಾಗಿ ನಾವು ಅದನ್ನು ಸುಲಭವಾಗಿ ಶೇಖರಣೆಯನ್ನು ಕೂಡ ಮಾಡ್ಬೋದು ಇದು ಒಂದು ಮಾಡ್ಬೋದು ಇಲ್ಲಪ್ಪ ನಮಗೆ ಎಣ್ಣೆ ಬೇಡ ಅಂತ ಹೇಳಿದ್ರೆ ಬೀಜಕ್ಕೆ ಬೀಜೋಪ ಬೀಜನ ಶೇಖರಣೆ ಮಾಡೋದು ಇನ್ನೂ ಒಂದು ಮತ್ತೊಂದು ಸುಲಭ ಅಂತ ಹೇಳಿದ್ರೆ ಒಂದು ಅಲ್ಯೂಮಿನಿಯಂ ಟಿನ್ ತೊಗೊಳ್ಳಿ ಕೆಳಗಡೆ ಒಂದು ಚೆನ್ನಾಗಿ ಒಣಗಿರುವಂತಹ ಮರಳನ್ನು ಉಪಯೋಗಿಸಿ ಒಂದು ಒಂದು ಒಂದೂವರೆ ಎರಡು ಇಂಚು ಮರಳು ಹಾಕಿ ಅದರ ಮೇಲೆ ಚೆನ್ನಾಗಿ ಒಣಗಿಸಿರುವಂತಹ ಬೀಜಗಳನ್ನು ಅದ್ರ ಮೇಲೆ ಹಾಕಿ ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಬೇವಿನ ಎಲೆಗಳನ್ನು ಒಣಗಿರುವಂಥ ಬೇವಿನ ಎಲೆಗಳನ್ನು ಉದುರಿಸಿ ಅದರ ಮೇಲೆ ಮತ್ತೆ ಎರಡು ಇಂಚು ಅಥವಾ ಮೂರು ಇಂಚು ಚೆನ್ನಾಗಿ ಒಣಗಿರುವಂಥ ಮರಳನ್ನು ತುಂಬಿಸ್ಬಿಟ್ಟು ಕೂಡ ಇಟ್ಟರು ಕೂಡ ಹೆಚ್ಚು ದಿವಸ ನಾವು ಅದನ್ನ ಕೀಟ ಬರದೇ ಇರೋ ಹಾಗೆ ಕೂಡ ನಾವು ಶೇಖರಣೆಯನ್ನು ಮಾಡಬಹುದು ಸೊ ಇವೆಲ್ಲ ಶೇಖರಣೆಗಳು ಇವೆಲ್ಲ ಬೀಜೋಪಚಾರಗಳು ಶೇಖರಣೆಗೆ ಮೊದಲು ಮಾಡುವಂತಹ ಬೀಜೋಪಚಾರಗಳಾಗಿದೆ ಇದು ನಾವು ಬಿತ್ತನೆಗೆ ಮೊದಲಲ್ಲ ಇದನ್ನ ಶೇಖರಣೆ ಮಾಡೋದಕ್ಕೆ ಮೊದಲು ನಾವು ಉಪಯೋಗಿಸುವಂತಹ ಅಥವಾ ಮಾಡುವಂತಹ ವಿಧಾನಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ